ಹಲೋ ನಮಸ್ಕಾರ ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಆಲ್ರೆಡಿ ನಾನು ಒಂದೊಂದು ಎಪಿಸೋಡಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯಿತು ಅಂತ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ನಿನ್ನೆ ಎಪಿಸೋಡಲ್ಲಿ. ಆ್ಯಕ್ಚುಲಿ ನಿನ್ನೆ ಎಪಿಸೋಡಲ್ಲಿ ಸಾಕಷ್ಟು ಮಂದಿ ಅದನ್ನು ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಿಚ್ಚನ ಪಂಚಾಯಿತಿ ಆದಮೇಲೆ ಹೆಮ್ಮನ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ, ಅದಾದಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ ನಾನು ನಿಮಗೆ ತಾ ಹೋಗ್ತೀನಿ. ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನಾನು 24 hours ಲೈವ್ ನೋಡೋದ್ರಿಂದ ಅಲ್ಲಿ ಏನೇನು ನಡೆಯುತ್ತೆ ಮತ್ತು ನೀವು ಆ್ಯಕ್ಚುಲಿ ಒಂದು ಡೇಯಲ್ಲಾಗೋದು 1 hourಲ್ಲಿ ಮಾತ್ರ ತೋರಿಸ್ತಾರೆ. ಬಟ್ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಒಂದು ಲವ್ ಸ್ಟೋರಿ ಶುರುವಾಗಿದೆ. ಅದು ಲವ್ ಸ್ಟೋರಿ ಅಂತ ಹೇಳಿದ್ರೆ ಹುಡ್ಗ ಹುಡ್ಗಿಗೆ ಅಂತ ಹೇಳಿದ ಅಂತ ಅನ್ಕೊಂತೀರಾ ನೀವು, ಹುಡ್ಗ ಹುಡ್ಗಿಗೆ ಇರ್ಬೋದೇನೋ ಅಂತ. ಬಟ್ ಇದು ಹುಡ್ಗ ಹುಡ್ಗಿಗಲ್ಲ, ಆಂಟಿ ಮತ್ತೆ ಅಂಕಲ್ಗೆ, ಅಲ್ಲ ಆಂಟಿ ಮತ್ತೆ ಅಂಕಲ್ಗೆ ಲವ್ ಸ್ಟೋರಿ ಶುರುವಾಗಿದೆ. ಸೊ ನಾನು ನಿಮಗೆ ಯಾರ್ಯಾರು ಲವ್ ಸ್ಟೋರಿ ಹೆಂಗೆಂಗೆ ಶುರುವಾಯಿತು, ಬಿಗ್ ಬಾಸ್ ಮನೇಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಸ್, ಬಿಗ್ ಬಾಸ್ ಮನೇಲಿ ನಿನ್ನೆ ನೈಟ್ ಆದಮೇಲೆ ಕಿಚ್ಚನ ಪಂಚಾಯಿತಿ ಮುಗಿದ್ಮೇಲೆ ಸ್ಟಾರ್ಟ್ ಆಗಿದ್ದು. ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಜಗದೀಶ್ ಮತ್ತು ನಮ್ಮ ಹಂಸಾ ಅವ್ರದ್ದು ಒಂಥರ ಲೈಕ್ ಏನಂತ ಹೇಳಿದ್ರೆ, ಈಗ ಜಗದೀಶ್ ಕಂಡ್ರೆ ಇಡೀ ಮನೆಗೆ ಆಗ್ತಾ ಇರಲಿಲ್ಲ. ಲಾಸ್ಟ್ ವೀಕ್ ಫುಲ್ ಲಾಸ್ಟ್ ವೀಕಲ್ಲಿ ಇಡೀ ವರ್ಲ್ಡ್ ಡೇಸ್ ಎಲ್ಲ ಜಗದೀಶ್ ಬರೀ ಫೈಟ್ ಮಾಡ್ಕೊಂಡು ಬಂದರು. ಅವ್ರನ್ನ ಆರ್ಗ್ಯೂ ಮಾಡೋದು, ಇವ್ರ ಜೊತೆ ಆರ್ಗ್ಯೂ ಮಾಡೋದು, ಇದೇ ನಡೀತಾ ಬಂತು. ಬಟ್ ಈ ವೀಕಲ್ಲಿ ಜಗದೀಶ್ ಅವರು ಏನೋ ಒಂಥರ ವೀಕ್ಲಿ ಒಂಥರ ಸರ್ಪ್ರೈಸಾಗಿ ಕಾಣಿಸ್ತಾರಂತ ನನಗೆ ಅನಿಸುತ್ತೆ. ಈಗ ಹಂಸ ಅವ್ರ ಹತ್ರ ಹೇಳ್ತಾರೆ, ಈಗ ಯೂತ್ಸ್ ಅವರಿಬ್ರದ್ದು ಅವ್ರದ್ದೆಲ್ಲ ಲವ್ ಸ್ಟೋರಿ ಕ್ಲೀನಾಗಿ ವರ್ಕೌಟ್ ಆಗ್ತಾ ಇಲ್ಲ, ನಮ್ದು ವರ್ಕೌಟ್ ಆಗ್ಬೋದೇನೋ ಆಂಟಿ ಅಂಕಲ್ ಲವ್ ಸ್ಟೋರಿ ಅಂತ ಈ ಹಂಸ ಮತ್ತು ಜಗದೀಶ್ ಅವ್ರಿಗೆ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ದಾರೆ. ಜಗದೀಶ ಹೇಳ್ತಾರೆ, ಅಲ್ಲ ನಾವಿಬ್ರು ಲವ್ ಸ್ಟೋರಿ ಮಾಡಿದರೆ ಆ್ಯಕ್ಚುಲಿ ಕಂಟೆಂಟು ಈ ಥರನೂ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಅದೇ ಥರದ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಅವ್ರ ಲವ್ ಸ್ಟೋರಿ, ಈಗ ಹಂಸ ಏನೇ ಹೇಳಿದ್ರು ಜಗದೀಶ್ ಅವರು ಸ್ಮೈಲ್ ಮಾಡ್ಕೊಂಡು ಕೇಳ್ತಾರೆ. ಯಾವಾಗಲೂ ಇಡೀ ವರ್ಲ್ಡ್ ವೀಕ್ ಎಲ್ಲ ಆರ್ಗ್ಯೂ ಮಾಡೋರು, ಈಗ ಅದೇ ವಿಷಯ ಬಂತು ಅಂತ ಹೇಳಿದ್ಮೇಲೆ ಫುಲ್ಲು ಲೈಕ್ ಹೆಂಗೆ ಅಂತ ಹೇಳಿದರೆ, ಈಗ ಹಂಸ ಅವರು ಧನ್ರಾಜ್ ಅವರು ಅವ್ರನ್ನ ಕ್ಲೀನಿಂಗ್ ಡಿಪಾರ್ಟ್ಮೆಂಟಲ್ಲಿ ಹಾಕಿರ್ತಾರೆ ಹಂಸ ಅವರು ಇವ್ರನ್ನ, ಯಾರನ್ನ, ಜಗದೀಶ್ ಅವ್ರನ್ನ. ಬಟ್ ಹಂಸ ಎಂಟ್ರಿ ಕೊಟ್ಟಮೇಲೆ ಅಲ್ಲಿಂದ ಧನ್ರಾಜ್ ಎಕ್ಸಿಟ್ ಆಗ್ತಾನೆ. ಆದರೆ ಜಗದೀಶ್ ಹೇಳ್ತಾರೆ, ನನಗೆ ಆ್ಯಕ್ಚುಲಿ ಧನ್ರಾಜ್ಗಿಂತ ಹಂಸ ಇದ್ರೆ ಚೆನ್ನಾಗಿ ಆಗುತ್ತೆ, ನನಗೆ ಕಂಫರ್ಟೇಬಲ್ ಆಗಿರ್ತಾರೆ, ಸಾಂಗ್ ಆಡ್ತಾರೆ ಅವ್ರು ಕ್ಲೀನಿಂಗ್ ಮಾಡೋ ಡಿಪಾರ್ಟ್ಮೆಂಟಲ್ಲಿ. ಜಗದೀಶ್ ಅವರು ಆ್ಯಕ್ಚುಲಿ ಹಂಗೆ ಹೇಳ್ತಾರೆ, ಜಗದೀಶ್ ಅವರೇ ಏನಕ್ಕೆ ಇಡೀ ಓಲ್ಡ್ ಮನೇನ ಕ್ಲೀನಿಂಗ್ ಮಾಡೋಕೆ ಕೊಟ್ಟಿರ್ತಾರೆ, ಇಡೀ ಅಂದರೆ ನರಕವಾಸಿಗಳು ಬಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಲೀನಿಂಗ್ ಮಾಡೋ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಏನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಜಗದೀಶೇ ಕೊಟ್ಟಿದ್ದಾರೆ ಅಂತನ. ಇದು ಆ್ಯಕ್ಚುಲಿ ಜಗದೀಶ್ ಅವ್ರಿಗೆ ಏನು ಕೆಲಸ ಇಲ್ಲ, ಯಾರು ಕಾಲು ಎಳೆಯೋಕ್ಕೂ ಇಲ್ಲ, ಹಂಗಾಗಿ ಬಿಗ್ ಬಾಸ್ ಇದು ನರಕವಾಸಿಯಲ್ಲಿ ಸುಮ್ಮನೆ ಆರಾಮಾಗಿ ಮಲ್ಕೊಂಡಿರ್ತಾರೆ ಗೊತ್ತಲ್ಲ. ಎದ್ದೇಳು ಮಂಜುನಾಥ ಅಂತ ಸಾಂಗ್ ಹಾಕ್ತಾ ಇದ್ರು ಬಿಗ್ ಬಾಸ್ ಮನೇಲಿ ಏನಾದರೂ ಮಲ್ಕೊಂಡಿದ್ರೆ, ಆವಾಗ ಏನಾದರೂ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಆದರೆ ಹಂಸ ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಬ್ಬರನ್ನ ತಗೊಳೋಕಿರ್ತಾ ಇತ್ತು ಸ್ವರ್ಗದಲ್ಲಿ ಬಂದು ವಾಶ್ರೂಮ್ ಕ್ಲೀನ್ ಆಗಿರ್ಬೋದು ಅಥವಾ ಇಡೀ ಹೋಲ್ ಮನೆ ಕ್ಲೀನ್ ಮಾಡೋದಾಗಿದ್ರೆ ಹಂಸ ಕರ್ಕೊತಾ ಇದ್ರು. ಬಟ್ ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಜಗದೀಶ್ ಅವ್ರನ್ನ ಒಬ್ಬರನ್ನೇ ಕರ್ಕೊಂಡು ಇಡೀ ಮನೆನೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಈ ಮನೆ ಕ್ಲೀನಿಂಗ್ ಅವ್ರವ್ರದ್ದೇ ಕೆಲಸ ನಡಿಬೇಕಾದ್ರೆ ಇವರಿಗೆ ಲೈಕ್ ಅವ್ರ ಮೇಲೆ ಕಾಲು ಎಳಿಬೇಕು ಅಥವಾ ಅವ್ರ ಜೊತೆ ಫೈಟ್ ಮಾಡಬೇಕು, ಇವ್ರ ಜೊತೆ ಫೈಟ್ ಮಾಡಬೇಕು ಅಂತ ಏನೂ ಪ್ಲಾನಿಂಗ್ ನಡೀತಾ ಇಲ್ಲ. ಸೊ ಹಂಗಾಗಿ ಇವ್ರದ್ದೊಂಥರ ಕೆಮಿಸ್ಟ್ರಿ ಆಂಟಿ ಅಂಕಲ್ ಲವ್ ಸ್ಟೋರಿ ಚೆನ್ನಾಗಿ ಹೋಗ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬಂದು ಆ್ಯಕ್ಚುಲಿ ಗೇಮ್ನ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವ್ರ ಮೂರು ಜನ ಆಟ ಆಗಿರ್ಬೋದು ಅಥವಾ ಈ ನರಕವಾಸಿ ಆಗಿರ್ಬೋದು ಅಥವಾ ಸ್ವರ್ಗವಾಸಿ ಆಗಿರ್ಬೋದು. ನೆಕ್ಸ್ಟ್ ಹೇಳ್ತಾ ಬರ್ತು ಅಂತ ಹೇಳಿದರೆ, ಈಗ ಒಂಥರ ಈಗ ನರ್ಕದವ್ರಿಗೆ ಸ್ವರ್ಗ ಸಿಕ್ತಂಗೆ ಆಗಿದೆ, ಸ್ವರ್ಗದವ್ರಿಗೆ ನರ್ಕ ಸಿಕ್ತಂಗೆ ಆಗಿದೆ, ಈ ಥರ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಹೇಳ್ದಂಗೆ ಈಗ ಹಂಸ ಅವರು ಮತ್ತು ಜಗದೀಶ್ ಅವರು ತುಂಬ ಎದ್ದು ಕಾಣಿಸ್ತಾ ಇದ್ದಾರೆ ಮನೇಲಿ ಅಂತ. ಸೊ ಧನ್ರಾಜ್ ಅವರು ಲಾಸ್ಟ್ ವೀಕಲ್ಲಿ ಬಂದಾಗ ಒಳ್ಳೆ ಚೆನ್ನಾಗಿ ಕಾಮಿಡಿಗಳೆಲ್ಲ ಮಾಡಿದರು. ಸೊ ನೋಡ್ಬೇಕೀಗ ಸೋಮವಾರದ ಎಪಿಸೋಡಲ್ಲಿ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ವೀಕಲ್ಲಿ ಧನ್ರಾಜ್ ಅವರಾಗಿರ್ಬೋದು, ಮಾನಸ್ ಅವರಾಗಿಲ್ಲ ಆಗಿರ್ಬೋದು, ಯಾವ ರೀತಿ ಕಾಣಿಸ್ತಾರೆ, ಯಾರ್ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ. ಈಗ ಆಲ್ರೆಡಿ ಇಬ್ಬರು ನಾಮಿನೇಟ್ ಆಗಿದ್ದಾರೆ. ಈಗ ಸ್ವರ್ಗದಲ್ಲಿ ಒಂದು ಆಟ ಆಗಿದೆ, ನರ್ಕದಲ್ಲಿ ಒಂದು ಆಟ ಆಗಿದೆ, ಒಬ್ಬೊಬ್ಬರನ್ನ ಇಬ್ಬರು ನಾಮಿನೇಟ್ ಮಾಡೋಕ್ಕೆ ಹಂಸ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಸೋಮವಾರದ ಓಲ್ಡ್ ವೀಕಲ್ಲಿ ಏನಿತ್ತು ಅಂತ ಹೇಳಿದರೆ, ಇದರಲ್ಲಿ ಹೆಚ್ಚಾಗಿದ್ದಿದ್ದು ಯಾವಾಗಲೂ ಧನ್ರಾಜ್ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಬಟ್ ಇದರಲ್ಲಿ ಧನ್ರಾಜ್ ಅವ್ರದ್ದು ಎಂಟರ್ಟೈನ್ಗಿಂತ ಜಾಸ್ತಿ ನಮಗೆ ಜಗದೀಶ್ ಅವ್ರದ್ದು ಲವ್ ಸ್ಟೋರಿನೇ ಎದ್ದು ಕಾಣ್ತಾ ಇದೆ. ಸೊ ನೋಡೋಣ ನಾಳೆ ದಿನಗಳಲ್ಲಿ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾರಂತ. ಇಷ್ಟ ಆಗಿತ್ತು ಸೋಮವಾರದ ಬಿಗ್ ಬಾಸ್ ಮನೆಯ ಚಿಕ್ಕ ಸ್ಟೋರಿ. ನೋಡ್ತಾ ರಿಫ್ರಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.